ಎಸ್, ಇನ್ನು ಈ ವಿಚಾರವಾಗಿ ಯಾರು ಏನೆಲ್ಲ ಹೇಳಿದ್ರು, ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಯಾರೆಲ್ಲ ಏನೆಲ್ಲ ಹೇಳಿದ್ರು ಪ್ರತಿಭಟನೆ ವಿಚಾರವಾಗಿ ಅನ್ನೋದು ನೋಡೋದಾದರೆ, ಡಿ ಕೆ ಶಿವಕುಮಾರ್ ನಾಳೆ ಬಂದ್ಗೆ ನಾವು ಅವಕಾಶನ ಕೊಟ್ಟಿಲ್ಲ, ಪ್ರತಿಭಟನೆಗೆ ನಾವು ಅಡ್ಡಿಪಡಿಸಲ್ಲ, ಬಟ್ ಬಂದ್ ಮಾಡೋಂಗಿಲ್ಲ, ಬಲವಂತವಾಗಿ ಯಾರೂ ಕೂಡ ಬಂದ್ ಮಾಡೋಂಗಿಲ್ಲ, ಪ್ರತಿಭಟನೆ ಮಾಡ್ತಾರ ಮಾಡಲಿ, ಆದರೆ ಬಂದ್ಗೆ ಅವಕಾಶ ಇಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಗೃಹ ಸಚಿವ ಪರಮೇಶ್ವರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಬೆಂಗಳೂರು ಬಂದಿಂದಾಗಿ ಸುಮಾರು 2,000 ಕೋಟಿ ರೂಪಾಯಿ ನಷ್ಟ ಆಗಿತ್ತು, ಕರ್ನಾಟಕ ಬಂದ್ಗೆ ನಾವು ಅನುಮತಿ ಕೊಟ್ಟಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಕರ್ನಾಟಕ ಬಂದ್ ಮಾಡಿದರೆ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಅಂತ ಸಂಘಟನೆಗಳಿಗೆ ಗೃಹ ಸಚಿವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ನಡುವೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಮಾತನಾಡಿದ್ದಾರೆ, ಬೆಂಗಳೂರಿನಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದೇವೆ, ಅದರಂತೆ ಇವತ್ತು ಮಧ್ಯರಾತ್ರಿಯಿಂದಲೇ 144th Section ಜಾರಿ ಆಗುತ್ತೆ, ನಾಳೆ ಮಧ್ಯರಾತ್ರಿವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಹಲವಾರು ಸಂಘಟನೆಗಳು ಶುಕ್ರವಾರ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾವೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಕೋರ್ಟ್ ಆದೇಶದ ಪ್ರಕಾರ ಬಂದ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ, ಹೀಗಾಗಿ ನಾಳೆಯೂ ಸಹ ಪ್ರತಿಭಟನೆ ರ್ಯಾಲಿ ಜೊತೆಗೆ ಮೆರವಣಿಗೆಗೆ ನಾವು ಅವಕಾಶ ಕೊಡಲ್ಲ. ಹೀಗಾಗಿ ಪ್ರತಿಭಟನೆಯ ಮೆರವಣಿಗೆ ಮಾಡೋದು, ಸಾರ್ವಜನಿಕ ಸಭೆ ಮಾಡೋದು ನಿಷೇಧ ಇದೆ ಅಂತ ಹೇಳಿದರು ಯಾರು, ಪೊಲೀಸ್ ಕಮಿಷನರ್ ದಯಾನಂದ್. ಇನ್ನು ನಿಖಿಲ್ ಕುಮಾರಸ್ವಾಮಿ ಬಗ್ಗೆ, ನಿಖಿಲ್ ಕುಮಾರಸ್ವಾಮಿ ಕೂಡ ಈ ಬಗ್ಗೆ ಮಾತನಾಡಿದರೆ, ಸರ್ಕಾರ ನಿರ್ಲಕ್ಷ್ಯ ವಹಿಸದೆ ರೈತರ ಪರ ನಿಲ್ಲಬೇಕು, ಕಾವೇರಿ ನಮ್ಮದು ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರೆ, ಅವರ ದೊಡ್ಡಪ್ಪ ಎಚ್ ಡಿ ರೇವಣ್ಣ ಮಾತಾಡಿದರೆ, ಕಾವೇರಿ ಕಿಚ್ಚಿನ ವಿಚಾರವಾಗಿ ತಮಿಳುನಾಡಿಗೆ ಕರ್ನಾಟಕವನ್ನು ಅಡ ಇಟ್ಟಿದ್ದಾರೆ, ಇದು ಸರಿಯಲ್ಲ ಅನ್ನೋದು ರೇವಣ್ಣ ಅವರ ಮಾತು. ಕುಡಿಯುವ ನೀರಿಗೆ ಬಹುದೊಡ್ಡ ಹಾಹಾಕಾರ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂತ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಈ ನಡುವೆ ನಾಳಿನ ಕರ್ನಾಟಕ ಬಂದ್ಗೆ ನಾವು ಬೆಂಬಲ ಇಲ್ಲ, ನಾವು ಕರ್ನಾಟಕ ಬಂದ್ ಮಾಡ್ತಾ ಇಲ್ಲ ಅಂತ ಕುರುಬೂರು ಶಾಂತಕುಮಾರ್ ರೈತ ನಾಯಕರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲದರ ಮಧ್ಯೆ ನಾಳಿನ ಕರ್ನಾಟಕ ಬಂದ್ ಇದ್ದರೂ ಕೂಡ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಸಂಚಾರ ಇರುತ್ತೆ, ಎಲ್ಲ ನೌಕರು ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಒಟ್ಟಿನಲ್ಲಿ ಬಂದ್ ಒಂದು ವಾರದಲ್ಲಿ ಎರಡನೇ ಬಂದು. ಸೊ ಬಿ ಕೇರ್ಫುಲ್, ಎಲ್ಲ ದೂರ ಹೋಗಬೇಕು ಅಂದರೆ ನಾಳೆ ನಿಮ್ಮ ಪ್ರಯಾಣವನ್ನು ಇಟ್ಕೋಬೇಡಿ, ಎಲ್ಲೂ ಹೋಗಕ್ಕೆ ಹೋಗಬೇಡಿ, ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರುತ್ತೆ. ಎಮರ್ಜೆನ್ಸಿ ಹೋಗಲೇಬೇಕು ಅಂದರೆ ಬಿಡ್ತಾರೆ, ಏನು ಸಮಸ್ಯೆ ಇಲ್ಲ, ನಮ್ಮವರೇ ಬಂದು ಮಾಡ್ತಿರೋದು. ಹಾಗೆ ಬಿಟ್ಟು ಸುಮ್ಮನೆ ಮೋಜು ಮಸ್ತಿ ಅಲ್ಲಿ ಇಲ್ಲಿ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಇವತ್ತು ನೈಟೇ ಡ್ಯೂಟಿ ಹೇಳ್ಬಿಡಿ, ನಾಳೆ ಯಾವುದಕ್ಕೂ ಇಟ್ಕೊಂಬಿಡಿ. ವೀಕೆಂಡ್ ಬೇರೆ ಇದೆ, ಶನಿವಾರ ಒಂದು ರಜಾ ಹಾಕೊಂಡ್ರೆ ಭಾನುವಾರ ಸೋಮವಾರ ರಜಾ ಇದೆ, ಹಾಗಾಗಿ ವೀಕೆಂಡ್ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಬಟ್ ಬಿ ಕೇರ್ಫುಲ್, ಸೊ ನಾಳೆ ಎಲ್ಲಾದರೂ ಪ್ರಯಾಣ ಮಾಡಬೇಕು ಅಂದರೆ ಸಂಜೆ ಮೇಲೆ ಪ್ಲಾನ್ ಮಾಡ್ಕೊಡಿ ಅಷ್ಟೇ.